ಔಷಧೀಯ ಮೌಲ್ಯಗಳಿಂದ ಕೂಡಿದ ಹಸಿರು ಸೊಪ್ಪುಗಳಲ್ಲಿ ಹನಗೊನೆ ಸಸ್ಯಕ್ಕೆ ವಿಶಿಷ್ಟ ಸ್ಥಾನವಿದೆ ಹನಗೊನೆಯು ಆಲ್ಟರ್ನಾಂತರ ಕುಲಕ್ಕೆ ಸೇರಿದ್ದಾಗಿದ್ದು ಈ ಕುಲದಲ್ಲಿ ಸುಮಾರು ಎಂಬತ್ತರಿಂದ ಇನ್ನೂರು ಪ್ರಭೇದಗಳಿವೆ ಇವುಗಳಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ಹಸಿರು ಹೊನಗೊನೆ ಕೆಂಪು ಹನಗೊನೆ ಹಾಗೂ ಮುಳ್ಳು ಹನಗೊನೆ ಎಂಬ ಮೂರು ಪ್ರಭೇದಗಳನ್ನ ನಾವಿಂದು ಪರಿಚಯಿಸಿಕೊಳ್ಳೋಣ ಈ ಮೂರು ಪ್ರಭೇದದ ಸಸ್ಯಗಳು ಸಹ ಅಮರಾಂತೇಸಿಯ ಕುಟುಂಬಕ್ಕೆ ಸೇರಿರುತ್ತವೆ ಹಸಿರು ಹೊನಗೊನೆಯ ವೈಜ್ಞಾನಿಕ ಹೆಸರು ಆಲ್ಟರ್ನೆಂಟರ ಸಿಜಿಲಿಸ್ ಸಂಸ್ಕೃತದಲ್ಲಿ ಮತ್ಸಾಕ್ಷಿ ಎಂದು ಕರೆಯುವ ಈ ಸಸ್ಯವನ್ನು ಕನ್ನಡದಲ್ಲಿ ಕಡ್ಡಿ ಹೊನಗೊನೆ ಹಾಗೂ ಹಸಿರು ಹೊನಗೊನ್ನೆ ಎಂದರೆ ಹಿಂದಿಯಲ್ಲಿ ಗರುಂಡಿ ಎಂದು ಹಾಗೂ ಆಂಗ್ಲ ಭಾಷೆಯಲ್ಲಿ ಸ್ಟಾಲ್ಕ್ಲೆಸ್ ಜಾಯ್ವಿಡ್ ಸಿಜಿಲಿ ಜಾಯ್ವಿಡ್ ಡ್ವರ್ಫ್ ಕಾಪರ್ ಲೀಫ್ ಇತ್ಯಾದಿ ಹೆಸರುಗಳಿವೆ ಏಷ್ಯಾ ಖಂಡದ ಎಲ್ಲಾ ದೇಶಗಳೂ ಸೇರಿದಂತೆ ಅಮೆರಿಕ ಆಫ್ರಿಕಾ ಆಸ್ಟ್ರೇಲಿಯಾ ಮುಂತಾದ ರಾಷ್ಟ್ರಗಳಲ್ಲಿ ಕಂಡುಬರುವ ಹೊನಗೊನೆ ಬಂಜರು ಭೂಮಿ ರಸ್ತೆ ಬದಿಗಳು ಹಾಗೂ ಹೊಲ ತೋಟಗಳಲ್ಲಿ ಕಾಣಸಿಗುತ್ತದೆ ಸುಮಾರು ಮೂರರಿಂದ ನಾಲ್ಕು ಅಡಿಗಳಷ್ಟು ಎತ್ತರವಾಗಿ ಹಬ್ಬಿಕೊಂಡು ಬೆಳೆಯುವ ಹೊನಗೊನೆಯು ಮಾಸಲು ಕೆಂಪು ಮಿಶ್ರಿತ ಹಸಿರು ಬಣ್ಣದ ಕಾಂಡ ಹೊಂದಿದ್ದು ನಿಗದಿತ ಅಂತರದಲ್ಲಿ ಸುಮಾರು ನಾಲ್ಕು ಸೆಂಟಿಮೀಟರ್ ಉದ್ದ ಹಾಗೂ ಮೂರು ಸೆಂಟಿಮೀಟರ್ ಅಗಲವಾದ ನೀಳವಾದ ಹಸಿರೆಲೆಗಳು ಅಭಿಮುಖವಾಗಿ ಜೋಡಣೆಗೊಂಡಿದ್ದು ಈ ಎಲೆಗಳ ಕಂಕುಳಲ್ಲಿ ಕಮಲದ ಮೊಗ್ಗಿನಂತಹ ಬಿಳಿ ಬಣ್ಣದ ಚಿಕ್ಕ ಚಿಕ್ಕ ಹೂವುಗಳಿರುತ್ತವೆ ಈ ಗಿಡವು ಹರಡುತ್ತಾ ಹೋದಂತೆಲ್ಲ ತನ್ನ ಬೇರುಗಳನ್ನು ಬಿಡುತ್ತಾ ವಿಸ್ತಾರವಾಗಿ ಬೆಳೆಯುತ್ತಿರುತ್ತದೆ ಹಸಿರು ಹೊನಗೊನೆಯಲ್ಲಿ ವಿಟಮಿನ್ ಎ ಹಾಗೂ ಸಿ ಕಾರ್ಬೋಹೈಡ್ರೇಟ್ ಅಮಿನೋ ಆ್ಯಸಿಡ್ ಬಿ ಕೆರೋಟೀನ್ ಸ್ಪಿನಾಸ್ಟಿರಾಲ್ ಸ್ಟಿಗ್ಮಾಸ್ಟಿರಾಲ್ ಕ್ಯಾಂಪೆಸ್ಟಿರಾಲ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿದ್ದು ಇಡೀ ಸಸ್ಯವನ್ನೇ ಸಮೂಲವಾಗಿ ಸಾಂಪ್ರದಾಯಿಕ ಆಯುರ್ವೇದ ಸಿದ್ಧ ಹಾಗೂ ಸಾಂಪ್ರದಾಯಿಕ ಚೀನಾ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ ಹಸಿರು ಹನಗೊನೆಯ ಸಾಮಾನ್ಯ ಉಪಯೋಗಗಳೆಂದರೆ ಈ ಸಸ್ಯದ ಎಲೆಗಳನ್ನು ತರಕಾರಿಯಂತೆ ಪಲ್ಯ ಸಾಂಬಾರ್ ಹಾಗೂ ಸಲಾಡ್ಗಳಲ್ಲಿ ಬಳಸಲಾಗುತ್ತದೆ ಹನಗೊನೆ ಸೊಪ್ಪಿನ ಸಾಂಬಾರ್ ಹಾಗೂ ಪಲ್ಯವನ್ನ ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ಕಣ್ಣಿನ ವ್ಯಾಧಿಗಳು ಬರುವುದಿಲ್ಲ ದೃಷ್ಟಿದೋಷವನ್ನ ತಡೆಯುವುದರ ಜೊತೆಗೆ ಈಗಾಗಲೇ ದೃಷ್ಟಿದೋಷಗಳಿದ್ದರೆ ಹನಗೊನೆ ಖಾದ್ಯದ ಸೇವನೆಯಿಂದ ಇರುವ ದೃಷ್ಟಿದೋಷಗಳೂ ಸಹ ಸರಿಯಾಗುವ ಸಾಧ್ಯತೆಗಳಿವೆ ಇದರ ಖಾದ್ಯಗಳ ಸೇವನೆಯಿಂದ ತಾಯಂದಿರ ಎದೆಹಾಲಿನ ವೃದ್ಧಿಯಾಗುತ್ತದೆ ಎಂದು ಹೇಳಲಾಗಿದ್ದು ಜ್ವರದಿಂದ ಬಾಯಿ ಕೆಟ್ಟಿದ್ದರೆ ಹೊನಗೊನೆ ಸೊಪ್ಪಿನ ಪಲ್ಯ ತಿನ್ನುವುದರಿಂದ ನಾಲಿಗೆಯ ಸ್ವಾದ ಗ್ರಹಿಸುವಿಕೆ ಮೊದಲಿನಂತಾಗುತ್ತದೆ ಹೊನಗೊನೆಯ ಸಮೂಲ ಸಸ್ಯದ ಕಷಾಯ ಸೇವನೆಯಿಂದ ಜ್ವರ ಕರುಳಿನ ಸೆಳೆತ ಅತಿಸಾರ ಹಾಗೂ ಮೂತ್ರವಿಕಾರಗಳಿಗೆ ಸಹಕಾರಿಯಾಗಿದೆ ಗಾಯಗಳು ಹಾಗೂ ಮೈಕಡಿತಕ್ಕೆ ಇದರ ಎಲೆಗಳ ರಸವನ್ನ ಲೇಪಿಸಬಹುದಾಗಿದ್ದು ಹನಗೊನೆ ಸೊಪ್ಪಿನ ರಸದಲ್ಲಿ ಉತ್ತರಾಣಿಯ ಬೇರನ್ನ ತೈದು ಕಣ್ಣಿಗೆ ಹಚ್ಚುವುದರಿಂದ ಕಣ್ಣಿನ ಪೊರೆ ನಿವಾರಣೆಯಾಗುತ್ತದೆ ಎನ್ನಲಾಗಿದೆ ಕೆಂಪು ಹನಗೊನೆಯು ಹಸಿರು ಹನಗೊನೆಯಂತೆ ರಸ್ತೆ ಬದಿಗಳಲ್ಲಿ ಬಂಜರು ಭೂಮಿಗಳಲ್ಲಿ ಕಂಡುಬರುವುದು ವಿರಳವಾಗಿದ್ದು ಇದನ್ನು ಕೆಲವು ತೋಟಗಳಲ್ಲಿ ಹಾಗೂ ಮನೆಯಂಗಳಗಳಲ್ಲಿ ತರಕಾರಿಗಾಗಿ ಬೆಳೆಯಲಾಗುತ್ತದೆ ಕೆಂಪು ಹನಗೊನೆಯ ವೈಜ್ಞಾನಿಕ ಹೆಸರು ಆಲ್ಟರ್ನಂತರ ಬೆಟ್ಸಿಕಿಯಾನಾ ಕನ್ನಡದಲ್ಲಿ ಕೆಂಪು ಹನಗೊನೆ ಹಾಗೂ ಸೀಮೆ ಹನಗೊನೆ ಎಂದು ಕರೆಯುವ ಈ ಸಸ್ಯವನ್ನ ಆಂಗ್ಲ ಭಾಷೆಯಲ್ಲಿ ರೆಡ್ ಪ್ಲಾಂಟ್ ಎಂದು ಕರೆಯಲಾಗಿದೆ ಈ ಸಸ್ಯದ ಮೂಲ ದಕ್ಷಿಣ ಅಮೆರಿಕ ಆಗಿದ್ದು ಈ ಮೊದಲೇ ಹೇಳಿದ ಎಲ್ಲ ದೇಶಗಳಲ್ಲಿಯೂ ಸಹ ಕಂಡುಬರುತ್ತದೆ ಸುಮಾರು ಒಂದರಿಂದ ಎರಡು ಅಡಿ ಎತ್ತರವಾಗಿ ಬೆಳೆಯುವ ಕೆಂಪು ಹನಗೊನೆ ಕೆಂಪು ಬಣ್ಣದ ಕಾಂಡ ಹೊಂದಿದ್ದು ಸುಮಾರು ನಾಲ್ಕು ಸೆಂಟಿಮೀಟರ್ ಉದ್ದ ಹಾಗೂ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಅಗಲವಾದ ಶಂಕಾಕಾರದ ಎಲೆಗಳಿದ್ದು ಎಳೆಯ ಎಲೆಗಳು ಹಸಿರಾಗಿದ್ದು ಬಲಿಯುತ್ತಾ ಹೋದಂತೆ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ ಈ ಸಸ್ಯದ ಹೂವುಗಳೂ ಕೂಡ ಹಸಿರು ಹನಗೊನೆಯ ಹೂವುಗಳಂತೆಯೇ ಇರುತ್ತವೆ ಈ ಸಸ್ಯದ ಎಲೆಗಳನ್ನೂ ಸಹ ಪಲ್ಯ ಹಾಗೂ ಸಾಂಬಾರ್ಗಳಲ್ಲಿ ಬಳಸಲಾಗುತ್ತದೆ ಇದರ ಎಲೆಗಳ ಖಾದ್ಯ ಸೇವನೆಯಿಂದ ರೋಗ ನಿರೋಧಕತೆಯನ್ನ ಹೆಚ್ಚಿಸಿ ಆರೋಗ್ಯವನ್ನ ಉತ್ತಮಗೊಳಿಸುತ್ತದೆ ವಿಶೇಷವಾಗಿ ರಕ್ತಹೀನತೆ ಇರುವ ಮಕ್ಕಳಿಗೆ ಇದು ಸಹಕಾರಿಯಾಗಿದೆ ಮುಳ್ಳು ಹೊನಗೊನೆಯ ವೈಜ್ಞಾನಿಕ ಹೆಸರು ಆಲ್ಟರ್ನೆಂಟರ ಪಂಜನ್ಸ್ ಕನ್ನಡದಲ್ಲಿ ಮುಳ್ಳು ಹೊನಗೊನೆ ಹಾಗೂ ಆಂಗ್ಲ ಭಾಷೆಯಲ್ಲಿ ಕಾಕಿ ವೀಡ್ ಹಾಗೂ ಪೇಪರ್ ಥಾರ್ನ್ ಎಂದು ಕರೆಯುವ ಈ ಸಸ್ಯವು ಬಂಜರು ಭೂಮಿ ರಸ್ತೆ ಬದಿಗಳು ಹಾಗೂ ಹೊಲ ತೋಟಗಳ ಬದುಗಳಲ್ಲಿ ಬೆಳೆಯುವ ಮುಳ್ಳು ಹೊನಗೊನೆ ಸುಮಾರು ಎರಡರಿಂದ ಮೂರು ಅಡಿ ಉದ್ದವಾಗಿ ಹಬ್ಬಿಕೊಂಡು ಬೆಳೆಯುವ ಸಸ್ಯವಾಗಿದ್ದು ಮಾಸಲು ಕೆಂಪು ಬಣ್ಣದ ಕಾಂಡ ಹೊಂದಿದ್ದು ಮೂರು ಸೆಂಟಿಮೀಟರ್ ಉದ್ದ ಹಾಗೂ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಅಗಲವಾದ ವೃತ್ತಾಕಾರದ ಹಸಿರೆಲೆಗಳಿದ್ದು ಇತರೆ ಹನಗೊನೆಯಂತಹ ಹೂವುಗಳೇ ಇದ್ದರೂ ಇವು ಬಲಿತ ಬಳಿಕ ಮುಳ್ಳುಗಳಾಗಿ ಮಾರ್ಪಡುತ್ತವೆ ಬರಿಗಾಲಿನಲ್ಲಿ ಇವುಗಳ ಮೇಲೆ ನಡೆದರೆ ಕಾಲುಗಳಿಗೆ ಚುಚ್ಚಿಕೊಳ್ಳುತ್ತವೆ ಕೂಡ ಈ ಸಸ್ಯದ ಎಲೆಗಳನ್ನು ತರಕಾರಿಯಂತೆ ಬಳಸುವುದಿಲ್ಲ ಆದಾಗ್ಯೂ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಈ ಸಸ್ಯದಿಂದ ಮೂತ್ರವಿಕಾರಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ